ಕಥೆಗೆ ಸ್ವಾಗತ. ಲಘು ಉದ್ಯೋಗ ಭಾರತಿ, ಬೆಂಗಳೂರು ಉತ್ತರ. ಬೆಂಗಳೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ಫೇಸ್ ಎಕ್ಸ್ಫೋ 2024 ಸೆಪ್ಟೆಂಬರ್ 26-28 ಪ್ಯಾಲೇಸ್ ಗ್ರೌಂಡ್ಸ್ನ ಗೇಟ್ ಸಂಖ್ಯೆ 6 ಗ್ರ್ಯಾಂಡ್ ಕ್ಯಾಸಲ್ನಲ್ಲಿ ಆಯೋಜಿಸುತ್ತಿದೆ. ಪ್ರತಿದಿನ ಬೆಳಗ್ಗೆ 10 ಸಂಜೆ 6 ನಡೆಯುವ ಈ ಕಾರ್ಯಕ್ರಮವು ರಕ್ಷಣಾ, ವಾಯುಮಾನ, ಸಾರ್ವಜನಿಕ ಕ್ಷೇತ್ರದ ಉಪಕ್ರಮಗಳು, ಪಿಎಸ್ಯು ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಪ್ರದರ್ಶಕರಿಂದ ಮೇಲ್ಮೈ ಲೇಪನ ಸರ್ಫ್ಯಾಸಿಂಗ್ ನಾವೀನ್ಯತೆಯನ್ನು ಪ್ರದರ್ಶಿಸಲಿದೆ. ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳ ಈ ಎಕ್ಸ್ಪೋಸ್ವು ಕೈಗಾರಿಕಾ ತಜ್ಞರಿಗೆ ಮುಂದಿನ ತಂತ್ರಜ್ಞಾನಗಳನ್ನು ಅನ್ವೇಷಿಸಲು ಮತ್ತು ನೆಟ್ವರ್ಕಿಂಗ್ ಹಾಗೂ ಅವಕಾಶ ವೃದ್ಧಿಗಳನ್ನು ಸೃಷ್ಟಿಸಲು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ಲಘು ಉದ್ಯೋಗ ಭಾರತಿ ಬೆಂಗಳೂರು ಉತ್ತರದ ಅಧ್ಯಕ್ಷರಾದ ಸಂಜಯ್ ಪಿ ಭಟ್ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸಂಜಯ್ ಭಟ್ ಅಂತ, ಲಘು ಉದ್ಯೋಗ ಭಾರತಿ ಬೆಂಗಳೂರು ಉತ್ತರದ ಅಧ್ಯಕ್ಷ. ಸೊ ಈ ಸರ್ಫೇಸ್ ಎಕ್ಸ್ಪೋ ಬಗ್ಗೆ ಹೇಳಬೇಕಾದ್ರೆ, ಈ ಸರ್ಫೇಸ್ ಎಕ್ಸ್ಪೋ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಈ ಸರ್ಫೇಸ್ ಎಕ್ಸ್ಪೋನ ಯಾವುದೇ ಅಸೋಸಿಯೇಷನ್ಗಳಾಗಲಿ, ಈಗಿರೋ ಅಸೋಸಿಯೇಷನ್ಗಳಾಗಲಿ ಇಲ್ಲಿವರೆಗೂ ಮಾಡಿರಲಿಲ್ಲ. ಸೊ ಲಘು ಉದ್ಯೋಗ ಭಾರತಿ ವತಿಯಿಂದ ನಾವು ಈ ಸರ್ಫೇಸ್ ಎಕ್ಸ್ಪೋನ ಮೊದಲನೇ ಬಾರಿ ಮಾಡ್ತಾ ಇದ್ದೀವಿ. ಇಲ್ಲಿ ಸರಿಸುಮಾರು 120 ಸ್ಟಾಲ್ಗಳಿವೆ, 120 ಎಕ್ಸಿಬಿಟರ್ಸ್ ಇದ್ದಾರೆ. ಹಾಗೂ 120 ಎಕ್ಸಿಬಿಟರ್ಸ್ ಬರೀ ಬೆಂಗಳೂರು ಕರ್ನಾಟಕದಿಂದ ಅಲ್ಲ, ಪೂರ್ತಿ ದೇಶದ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ, ಎಲ್ಲ ಭಾಗದಿಂದನೂ ಬಂದಿದ್ದಾರೆ. ಡೆಲ್ಲಿ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹಾಗೆ ಉತ್ತರ ಪ್ರದೇಶ ಆಗಿರ್ಬೋದು, ನಮಗೆ ಎಕ್ಸಿಬಿಟರ್ಸ್ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಹಾಗೆ ನಾವು ಈ ಒಂದು ಎಕ್ಸಿಬಿಷನ್ಗೆ, ಪ್ರದರ್ಶನಕ್ಕೆ ಮೋರ್ ದೆನ್ 10,000 ಜನ, 10,000 ಮಿಗಿಲಾಗಿ ಜನವನ್ನು ವಿಸಿಟರ್ಸಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೂ ಇದನ್ನು ಪ್ರತಿ 2 ಇದನ್ನು ಮಾಡಬೇಕು ಅಂತ ಇದ್ದೀವಿ. ಇದು ಪ್ಯಾಲೇಸ್ ಗ್ರೌಂಡ್ಸಲ್ಲೇ ಆಗಿರ್ಬೋದು, ಇಲ್ಲ BICಲೇ ಆಗಿರ್ಬೋದು. ಇದನ್ನು ಪಾಪ್ಯುಲರೈಸ್ ಮಾಡೋಕ್ಕೆ ನೀವೆಲ್ಲ ತುಂಬ ಸಹಕಾರ ನೀಡಿದ್ದೀರಾ, ನಮ್ಮ ಪಬ್ಲಿಕೇಶನಲ್ಲೆಲ್ಲ ಹಾಕಿದ್ದೀರಾ. ಅದಕ್ಕಾಗಿ ನಾವು ಲಘು ಉದ್ಯೋಗ ಭಾರತಿಯಿಂದ ನಿಮಗೆ ಚಿರಋಣಿಗಳು, ಧನ್ಯವಾದ. ಈ ಒಂದು ಸರ್ಫೇಸ್ ಎಕ್ಸ್ಪೋನ ಮಹಿಮೆ ಮಹತ್ವ ಏನಂದರೆ, ನಮ್ಮ ಸಂಜಯ್ ಭಟ್ರು ಅವರು ಮತ್ತು ಅವರ ಪಾರ್ಟ್ನರ್ ನಂದಿನಿ ನ್ಯಾಚುರಾ ಕೋಟಿಂಗ್ಸ್, ಅವರು ಒಂದು ಪೌಡರ್ ಕೋಟಿಂಗ್ ಅಸೋಸಿಯೇಷನ್ನು ಇದು ಇಂಡಸ್ಟ್ರಿಯನ್ನು ನಡೆಸ್ತಿದ್ದಾರೆ. ಅವರ 60-65 ಎಂಪ್ಲಾಯೀಸ್ ಇದ್ದಾರೆ ಅವರು ಇದರಲ್ಲಿ. ಆ್ಯಂಡ್ ಅವರು ಒಂದು ಪ್ರೋತ್ಸಾಹದಲ್ಲೇ ಇದು ಒಂದು ಈವೆಂಟನ್ನು ನಾವು ಮಾಡೋಕ್ಕಾಯಿತು. ಬಟ್ ಒಂದು ಚಾಲೆಂಜ್ ಏನಂದರೆ, 4 ನಾವು ಇಂಥ ಒಂದು ದೊಡ್ಡ ಮೆಗಾ ಈವೆಂಟ್ನ ನಮ್ಮಿಂದ ಮಾಡೋಕ್ಕಾಗಿದ್ದು ಕಾರಣ ಇವರ ಲೀಡರ್ಶಿಪ್. ಆ್ಯಂಡ್ ರಮೇಶ್ ಅವರು ಫುಲ್ ಮೀಡಿಯಾ ಫುಲ್ ನೋಡಿಕೊಂಡು ಆಲ್ ಫಾರ್ಮ್ಸ್ ಆಫ್ ಇದರಲ್ಲಿ ಪಬ್ಲಿಸಿಟಿ ಮಾಡಿದ್ರಿಂದ 10,000 ಜಾಸ್ತಿ ಫುಟ್ಬಾಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದ. ನೀವೆಲ್ಲರಿಗೂ ಇದನ್ನು ಪ್ರಚಾರ ಮಾಡಬೇಕು, ಸೊ ದಟ್ ಮೋರ್ ಫುಟ್ಬಾಲ್ ಬರಬೇಕು ನಮಗೆ.